ಈಗ ಹೊರಟಿದ್ದೀನಿ. ಪ್ರಿಯಾಂಕಾ ಗಾಂಧಿಯವರು ದಾವಣಗೆರೆ ಮತ್ತು ಗದಗಕ್ಕೆ ಬರ್ತಾ ಇದ್ದಾರೆ. ಸೊ ನಮ್ಮ ಲಾಸ್ಟ್ ಲೆಗ್ ಪ್ರಚಾರ ನಡೀತಾ ಇದೆ. ಎಲ್ಲ ಭಾಳ ಚೆನ್ನಾಗಿದೆ. ಬಹುಶಃ ನಮ್ಮ ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕ ಹೆಚ್ಚು ಸೀಟು ಬರ್ತದೆ. ಕಲ್ಯಾಣ ಕರ್ನಾಟಕದಲ್ಲಂತೂ 5 ಸೀಟು ಬರ್ತದೆ ಅನ್ನೋ ವಿಶ್ವಾಸ ನನಗಿದೆ. ಜನರಿಗೆ ಕಾಂಗ್ರೆಸ್ಸು ಗ್ಯಾರಂಟಿ ಮತ್ತು ಸರ್ಕಾರದ ಆಡಳಿತ ಜನಕ್ಕೆ ಭಾಳ ಮೆಚ್ಚುಗೆ ಆಗಿದೆ. ಭಾಳ ಜನ ಜನತಾದಳ ಮತ್ತು BJP ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಹಳ್ಳಿ ಮಟ್ಟದಲ್ಲಿ ಸೇರ್ತಾ ಇದ್ದಾರೆ. ಒಂದೊಂದು ಸಭೆಯಲ್ಲೂ ಕೂಡ ದೊಡ್ಡ ದೊಡ್ಡ ಕಾರ್ಯಕರ್ತರೆಲ್ಲ ಕೂಡ ಹಳ್ಳಿಗೆ ನನ್ನ ಜಿಲ್ಲಾ ಪಂಚಾಯತ್ಗಳಲ್ಲಿ ಅಸೆಂಬ್ಲಿಗಳಲ್ಲಿ ಪೊಲೀಕರನ್ನು ಕೂಡ ಸೇರಿಸ್ಕೊಂಡು ಆ ರೀತಿ ಒಂದು ಒಳ್ಳೆಯ ವಾತಾವರಣ ಕಾಂಗ್ರೆಸ್ ಗಾಳಿ ಗ್ಯಾರಂಟಿ ಗಾಳಿ ಕಾಂಗ್ರೆಸ್ ಗ್ಯಾರಂಟಿ ನಡೀತಾರೆ. ಅವೆಲ್ಲ ಸುಳ್ಳು. ನನ್ನ ಹತ್ರ ಯಾರು ಸಂಪರ್ಕ ಇಲ್ಲ, ನಾನು ಯಾರ ಸಂದು ಮಾತಾಡಿಲ್ಲ. ಅದೆಲ್ಲ ಸುಮ್ಮನೆ ಹೂವಾಪ್ಪ. ಅವ್ರು ಏನೇನೋ ಯಾರೋ ನ್ಯೂಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅವ್ರದ್ದೆಲ್ಲ ಅವ್ರು ಹತಾಶರಾಗಿದ್ದಾರೆ. ಎಲ್ಲ ಎಂಥವ್ರಿಗೂ ಹತಾಶ ಆಗ್ತಾರೆ. ನಮಗೆಲ್ಲ ಗೊತ್ತಿದೆ. ಅದು ಪಬ್ಲಿಕ್ ಮಾತಾಡ್ತಾ ಇರ್ಬೋದು ಅಷ್ಟೇ. ಇಂಟರ್ನಲ್ ಪ್ರಾಬ್ಲಮ್ಸು ಗೊತ್ತಿದೆ, ಫ್ಯಾಮಿಲಿ ಪ್ರಾಬ್ಲಮ್ಸು ಗೊತ್ತಿದೆ. ಯಾರಾದ್ರು ಏನೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರೆ ಅದೆಲ್ಲ ಈಗ ನಾನು ಚರ್ಚೆ ಮಾಡೋಕ್ಕೆ ನಾನು ಹೋಗಿಲ್ಲ. ಮೊದಲಿಂದನೂ ನಡ್ಕೊಂಡು ಬಂದಿದೆ. ಇಲ್ಲಿಂದ ಅವರ ಫ್ಯಾಮಿಲಿಗೆ ಏನೇನು ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಬಂದಿದ್ರು ಮೊದಲಿಂದನೂ ಕೂಡ ಅಸೆಂಬ್ಲಿ ಎಲೆಕ್ಷನ್ ಟೈಮಿಂದನೂ ತಾವು ಗಮನಿಸಿ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ ಟಿಕೆಟ್ ಫೈನಲೈಸ್ ಮಾಡೋಕ್ಕಿಂತ ಮುಂಚಿತವಾಗಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದೇರ್ ಪಾರ್ಟಿ ಅಫೇರ್ಸ್ ಆರ್ ಫ್ಯಾಮಿಲಿ. ಯಾಕಂದರೆ ಅವರು BJP ಜೊತೆ ಇದ್ದಾರೆ. BJP ಬಿಟ್ಟು ಅವರೇನು ಒಗ್ಗಟ್ಟಿನಿಂದ ಅವ್ರೇನು ಪಾರ್ಟಿ ಮಂಜು ಮಾಡ್ತಾರೋ ಅವ್ರ ವಿಷಯ ಬರ್ತಾರೋ ನನಗೆ ಗೊತ್ತಿಲ್ಲ. ನಾನು ಸದ್ಯಕ್ಕೆ ಯಾರು ಹತ್ತಿರ ಟೆನ್ಷನ್ ಸರ್. ಕುಮಾರ್ ರೇವಣ್ಣ ವಿದೇಶಕ್ಕೆ ಹೋಗಿದ್ದಾರೆ ಸರ್. ಬೆಂಗಳೂರಲ್ಲಿ ಮಳೆ ಆಗ್ತದೆ, ರೈನ್ ಅಲರ್ಟಿಗೆಲ್ಲ ಸುತ್ತಿ ಬಿಡ್ತದೆ ಸರ್. ಸದ್ಯ ಮಳೆ ಬೀಳಪ್ಪ, ಮಳೆ ಬೀಳಲಿ, ನನಗೆ ಏನಾದ್ರೂ ಆಗಲಿ ಮಳೆ ಅಂತೂ ಬೀಳಲಿ. ಫಸ್ಟು ನಾನು ದೇವರಿಗೆ ಪ್ರಾರ್ಥನೆ ಮಾಡಿದ್ದೀನಿ ಸರ್. ನಿಮ್ಗೆ ಗೊತ್ತಿಲ್ಲ, ಒಂದು ರೌಂಡ್ ಮಳೆ ಬಿದ್ದರೆ ನಮ್ಗೆ ಎಷ್ಟು ಪವರ್ ಸೇವ್ ಆಗ್ತದೆ. ನಂಬರ್ ಒನ್ ಆರೋಗ್ಯ ಎಷ್ಟು ಇದಾಗ್ತದೆ. ಒಂದು ದಿನ ಮಳೆ ಬಿದ್ದು ಬಂದರೆ 1,000 ಕೋಟಿ ರೂಪಾಯಿ ಗೌರ್ಮೆಂಟ್ ನಾವೇನು ಫ್ರೀ ಪವರ್ ಕೊಡ್ತಾ ಇದೀವಲ್ಲ ಅದು ಉಳಿತದೆ. ಇಲ್ಲಾಂದರೆ ನೀರು ಬೋರ್ವೆಲ್ ಡಿಗ್ ಮಾಡ್ತಾನೆ ಇರ್ತಾರೆ. ಹೊಲ ಉಳ್ಳಕ್ಕೆ ಫಸ್ಟು ಮಳೆ ಆಗಲಿ, ಚೆನ್ನಾಗಿ ಮಳೆ ಆಗಲಿ, ಭೂಮಿ ನೆಲೀಲಿ, ಅದಾಗಲಿ, ಏನು ತೊಂದರೆ ಇಲ್ಲ.